ಹಾ ಮೊನ್ನೆನೂ ಬಂದಿದ್ದೆ. ಇದು ಚೆನ್ನಾಗಿದೆ ಯಾವುದು ಲಾಟು ನಿಮ್ದಾ? ಇಲ್ಲ ಇಲ್ಲ ಗಾಡಿ ಹಾಂ ಹೋಯ್ತು ಇದು ವ್ಯಾಪಾರ ಆಗಿರ್ಬೇಕಲ್ಲೇ. ಹಾಂ 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 ಮೊನ್ನೆ ಇದು ತೋರಿಸಿದ್ರಲ್ಲ ಚೆನ್ನಾಗಿ ನೋಡಿದ್ರು ಜನ ರೆಡ್ಡು ಹೋಯ್ ತೋರಿಸಿದ್ರಲ್ಲ ಇವತ್ತು ಯಾವುದು ಇಲ್ವ ರೆಡ್ಡು ನೋಡಿ ರೆಡ್ಡು ಈಗ ತಗೊಂಡ್ರಿ ಇದು ಏನು ಒಂದು 200 ರೂಪಾಯಿ ಹಾಕಿದ್ದೀನಿ ಅಷ್ಟೇನೆ. ಅಷ್ಟೇ ಒಳ್ಳೆ ಸೈಜ್ ಇದೆ ನೋಡಿ ಅದು ಸೈಜ್ ಇದೆ ಒಂದು 30 ಕೆಜಿ ಬರುತ್ತೆ. ಅದೇ ನಮಸ್ಕಾರ ಪ್ರಶಾಂತ್ ಅವ್ರು ಚೆನ್ನಾಗಿದ್ದೀರಾ? ನಮಸ್ಕಾರ ಚೆನ್ನಾಗಿದ್ದೀವಿ ಸರ್. ಹೆಂಗೋ ನಿಮ್ಮ ಆಶೀರ್ವಾದ. ಬಹಳ ದಿನದಿಂದ ನೀವು ಸಿಗಲೇ ಇಲ್ಲ ನಮಗೆ. ಮಾಡ್ತಾ ಇದ್ದೀವಿ. ಏನು ಮಾಡೋದು ಹಳ್ಳಿ ಮೇಲೆ ಒಳಗಡೆ ಹೋಗ್ಬೇಕಾಗುತ್ತೆ. ಅದೇ ಕೆಲವು ಮರಗಳ ಹತ್ರ ಹೋಗ್ಬೇಕಾಗುತ್ತೆ. ಮರಗಳು ಕೊಂಡ್ಕೊಂಡಿದ್ದೀವಿ. ಹೌದಾ? ಈ ತರ ಕೆಂಪು ಕೆಂಪು ಬಂದ್ರೆ ನಾವು ಪ್ರತಿ ಗುರುವಾರ ಶುಕ್ರವಾರ ಅದೇ ಬಂದ್ರೆ ಕೊಡಿಸ್ತೀವಿ ಸರ್. ನಾವು ಬೆಂಗಳೂರು ತಗೊಂಡೋಗೋದು ಐಟಮ್. ಅದೇ ಅದೇ ಚೆನ್ನಾಗಿದೆ ಐಟಮ್ ಚೆನ್ನಾಗಿಲ್ಲ ಅಂತಲ್ಲ ಸ್ವಲ್ಪ ಕೆಲವು ಬೀಳಿಸ್ತಾರೆ ರೈತರು. ಅದಕ್ಕೆ ಒಂದ್ ಸ್ವಲ್ಪ ರೈತರು ಎಲ್ಲ ಎಚ್ಚರಿಕೆ ಮಾಡ್ಕೋಬೇಕು. ಅವರು ಒಳ್ಳೆ ಕತ್ತ ಕೊಟ್ರೆ ಚೇಳೂರು ಮಾರ್ಕೆಟ್ ಅನ್ನೋ ಒಂದು ಮುಂದೆ ಇನ್ನೂ ಹೆಸರುವಾಸಿ ಆಗುತ್ತೆ. ಇಲ್ಲಿಂದ ಹೊರಗಡೆ ದೇಶಗಳಿಗೂ ಹೋಗ್ತಾ ಇದೆ. ಆಮೇಲೆ ಇಲ್ಲಿಂದ ತುಂಬಾ ಟ್ರಾನ್ಸ್ಫರೇಷನ್ ಕಾಯಿಗಳು ಹೋಗ್ತಾ ಇದೆ. ತುಂಬಾ ಚೆನ್ನಾಗಿರೋ ಸಿಗ್ತಾ ಇದೆ. ಟೇಸ್ಟ್ ಏನ್ ಬೇಕಿದ್ರೆ ಮಾತಾಡಂಗಿಲ್ಲ ಸರ್. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಹೆಸರುವಾಸಿ ಆಗಿರೋದು ಇದು ಚೇಳೂರು ಹಲಸಿನ ಇದಕ್ಕೆ. ಸೊ ಎಲ್ಲಾ ತರದ್ದು ಸಿಗುತ್ತೆ ಇಲ್ಲಿ. ಸಿದ್ದು ಹಲಸು ನೀವು ಸರ್? ನಾವು ವಾರಕ್ಕೆ ಏನಿಲ್ಲ ಅಂದ್ರೆ ಒಂದು ನಾನು 600 ರೂಪಾಯಿ ತಗೊಂತೀನಿ ಸರ್ ಮ್ಯಾಕ್ಸಿಮಮ್ ವಾರಕ್ಕೆ. ಅವು ಕುಯ್ದು ಮಾರಿ ಬಿಟ್ಟು ಹೋಲ್ಸೇಲ್ ಮಾರ್ತೀವಿ. 600 ರೂಪಾಯಿ ನಮಗೆ ಮ್ಯಾಕ್ಸಿಮಮ್ ಬೇಕು. ಬೇಕು ವಾರಕ್ಕೆ 600 ರೂಪಾಯಿ ಬೇಕು ನಮಗೆ. ಡೈಲಿ 100 ರೂಪಾಯಿ ಖಾಲಿ ಆಗುತ್ತೆ ಅಂಗಡಿ ಹತ್ರ. ಸೊ 50-60 ರೂಪಾಯಿ ನಾವು ಕುಯ್ತೀವಿ. ಸೊ 40-50 ರೂಪಾಯಿ ನಾವು ಹೋಲ್ಸೇಲ್ ಹಂಗೆ ಮಾಡ್ತೀವಿ. ಸರಿನಾ ಸರ್? ಇದು ಕಾಯಿ ಬಗ್ಗೆ ಸರ್ ಮಾತಾಡಂಗಿಲ್ಲ ಸರ್. ಸ್ವಲ್ಪ ಹೊಡಿತಾರೆ ಏನಂತ ಅಂದ್ರೆ ರೈತರು ಎಲ್ಲ ಉದಿಸ್ತಾರೆ ನೋಡಿ ಈ ತರ. ಅದೇ ಅದೇ ಸ್ವಲ್ಪ ಅರ್ಲಿಯಾಗಿ ಅಲ್ವಾ. ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಸರ್ ನಾವು ಬದುಕೋಬಹುದು. ಅವರು ಒಳ್ಳೆ ರೇಟ್ ಸಿಗುತ್ತೆ ರೈತರಿಗೆ. ಈ ತರ ಕೆಲಸ ಮಾಡಬಾರ್ದು ಅಂತ ನಾನು ರೈತರಲ್ಲಿ ಬೇಡ್ಕೊಂತೀನಿ. ಅದು ಚೆನ್ನಾಗಿ ಬಲ್ತ್ ಮೇಲೇನೆ ಕೇಳಬೇಕು. ಬಲ್ತ್ ಮೇಲೆ ಕೇಳಬೇಕು. ಎಳೆದೇನು ಬತ್ತಲ್ಲ ಸರ್. ಎಳೆದು ರೈತರೆಲ್ಲ ಚೆನ್ನಾಗಿ ಎಲ್ಲ ಬುದ್ಧಿವಂತರು ಇದಾರೆ. ರೈತರ ಅಂತ ಏನು ಮೋಸ ಏನು ಮಾಡಲ್ಲ. ಸೊ ಏನ್ ಮಾಡ್ತಾ ಇದಾರೆ ಅಂದ್ರೆ ಅರ್ಜೆಂಟಿಗೋಸ್ಕರ ಎಲ್ಲ ಕಾಯಿ ಬೀಳಿಸ್ತಾ ಇದಾರೆ. ಮರದಿಂದ ಕೆಳಗಡೆ ಬೀಳಿಸ್ತಾ ಇದಾರೆ. ಸೊ ತೆಂಗಿನಕಾಯಿ ಉದ್ರ ಉದುರಿಸ್ತಾರೆ. ಅದು ಸಮಸ್ಯೆ. ಆ ಉದುರಿಸ್ತಾ ಇರೋದ್ರಿಂದ ನಮಗೆ ಏನಾಗ್ತಾ ಇದೆ ಅಂದ್ರೆ ಸರ್ ಈ ಹಣ್ಣಾಗೋಷ್ಟರಲ್ಲಿ ಫುಲ್ ಕೊಳತೋಗ್ತಾ ಇದೆ. ಸೊ ಅರ್ಧ ಹೋಗ್ಬಿಡುತ್ತೆ. ಅರ್ಧ ಮುಕ್ಕಲ್ ಭಾಗನು ಹೋಗುತ್ತೆ. ಬಿಡಿಸಕ್ ಆಗಲ್ಲ. ಸೊ ಕಸ್ಟಮರ್ ಬಂದ್ಬಿಟ್ಟು ಎಲ್ಲ ಏನಪ್ಪ ಇದು ಕೊಳ್ತೋಗಿದೆ ಕಾಯಿ ಅನ್ನೋ ಕಸ್ಟಮರ್ ರಿಟರ್ನ್ ಹೋಗ್ತಾರೆ. ಸೊ ಅದನ್ನ ನಾವು ಇದು ಜಾಗೃತರಾಗ್ಬಿಟ್ಟು ರೈತರು ಒಳ್ಳೆ ಮಾಲ್ನ ತಂದ್ಕೊಟ್ಟು ಇದೇ ಇದನ್ನ ಮುಂದೆ ಒರೆಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಸರ್ ರೈತರ ಹತ್ರ. ನಿಮ್ದು ಬೆಂಗಳೂರಲ್ಲಿ ಎಲ್ಲಿ ಚೇಂಜ್ ಮಾಡಿದೆ? ಬೆಂಗಳೂರಲ್ಲಿ ನಾನು ಜಯನಗರ ಕಡೆಯಿಂದ ಚೇಂಜ್ ಮಾಡಿದೆ. ನಾವು ಬನ್ನರ್ಘಟ್ಟ ರೋಡಲ್ಲಿ ನಮ್ದು ಇರೋದು ಹುಳಿಮಾವ್ ಹತ್ರ ಮೀನಾಕ್ಷಿ ಟೆಂಪಲ್ ಹಿಂಬಾಗಾನೆಯ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲೇ ಇರೋದು ಸರ್ ನನ್ನ ಶಾಪು. ಪ್ರತಿ ವಾರನು ನಮ್ಮ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ತರ ಹಣ್ಣು ಬೇಕೋ ಆ ತರ ಹಣ್ಣು ಕೊಡ್ತೀವಿ ಸರ್. ಮೊದಲು ಅವರಿಗೆ ತಗೊಳಕ್ಕಿಂತ ಮುಂಚೆ ಅವ್ರಿಗೆ ಟೇಸ್ಟ್ ಕೊಟ್ಟೆ ಕಾಯಿ ಕೊಡೋದು ನಾವು. ಅವರು ಓಕೆ ಅಂದ್ರೆ ಮಾತ್ರ ಕಾಯಿ ಕೊಡ್ತೀವಿ. ಡೆನ್ಸೋ ಮಾಡ್ತೀನಿ, ಸುಗ್ಗಿ ಮಾಡ್ತೀನಿ. ಸುತ್ತಮುತ್ತ 40-50 ಕಿಲೋಮೀಟರ್ ಡೆನ್ಸೋ ಸುಗ್ಗಿ ಎಲ್ಲ ಮಾಡ್ತೀನಿ ನಾನು. ಸೊ ಬಿಡಿಸಿದ್ದು ತೊಳೆ ಬಿಡಿಸಿದ್ದು ಮಾಡ್ತೀನಿ. ಬೀಜ ತೆಗೆದು ಮಾಡ್ತೀನಿ. ಕೆಜಿ ಲೆಕ್ಕ ಮಾಡ್ತೀನಿ, ಡಜನ್ ಲೆಕ್ಕ ಮಾಡ್ತೀನಿ. ಅವ್ರಿಗೆ ಹೇಗ್ ಬೇಕು ಅವ್ರಿಗೆ ರೈ ಇವಾಗ ನಮ್ಮ ಕಸ್ಟಮರ್ಗೆ ಹೇಗೆ ಅನುಕೂಲನೋ ನಾನು ಹಾಗೆ ನಾನು ಅವರಿಗೆ ಇದು ಮಾಡ್ತಾ ಇದ್ದೀನಿ ಸರ್. ಕ್ವಾಲಿಟಿ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಸರ್. ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಅವ್ರಿಗೆ ಯಾವ ತರ ಕ್ವಾಲಿಟಿ ಬೇಕೋ ನಾನು ಆತರ ಕೊಡ್ತೀನಿ. ಹನಿ ಫ್ರೂಟ್ ಬೇಕೋ ಹನಿ ಫ್ರೂಟ್ ಕೊಡ್ತೀನಿ, ರಾಜ ಹಲ್ಸ್ ಕೊಡ್ತೀನಿ, ನಾಗು ಹಲ್ಸ್ ಕೊಡ್ತೀನಿ, ಸಿದ್ದು ಹಲ್ಸ್ ಕೊಡ್ತೀನಿ, ಚಂದ್ರ ಹಲ್ಸ್ ಕೊಡ್ತೀನಿ, ಆಮೇಲೆ ಈ ಕೇರಳ ಬ್ರೀಡ್ ತಾಯಿ ಹಲ್ಸ್ ಕೊಡ್ತೀನಿ. ಯಾವ ತರ ಬೇಕು ಪಂಡ್ರೂಟಿ ಕಾಯಿ ಬೇಕಾ ಪಂಡ್ರೂಟಿ ಕಾಯಿ ಕೊಡ್ತೀನಿ. ಯಾವ ತರ ಪಕ್ಕ ಬಯಲ್ಸೀಮೆ ಕಾಯಿ ಬೇಕಾ ಬಯಲ್ಸೀಮೆ ಕಾಯಿ ಕೊಡ್ತೀನಿ. ಇವಾಗ ಹಾವೇರಿ ಡಿಸ್ಟಿಕ್ ಇಂದ ರಾಜ ಹಲ್ಸ್ ಅಂತ ಒಂದು ಬರ್ತಾ ಇದೆ ನನಗೆ ಸರ್. ಅದು ಟ್ರಾನ್ಸ್ಫರೇಷನ್ ಡೆಲ್ಲಿಗೆಲ್ಲ ಹೋಗ್ತಾ ಇದೆ ಫ್ಲೈಟ್ ಅಲ್ಲಿ. ಆ ಕಾಯಿಗಳು ನಾವು ತರಿಸ್ತಾ ಇದೀವಿ ಸಿಂಗಾಪುರ್ ತಳಿ ಅದು. ಸೊ ಸಿಂಗಾಪುರಲ್ಲಿ ಬೆಳೆಸ್ಬಿಟ್ಟು ನಮ್ಮ ರೈತರು ಅಲ್ಲಿಂದ ಸಸಿ ತಗೊಂಡ್ಬಂದು ಇಲ್ಲಿ ಕಸಿ ಮಾಡಿ ಬೆಳೆಸಿದ್ದಾರೆ. ಸೊ ಅದನ್ನ ನಾವು ನಮ್ಮ ಶಾಪಿಗೆ ತರಿಸ್ಬಿಟ್ಟು ನಾವು ಇದ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ. ತುಂಬಾ ಕಸ್ಟಮರ್ ಬಂದು ಕೇಳ್ತಾ ಇದ್ದಾರೆ ನಮ್ಮ ಹತ್ರ. ಸೊ ಕೇಳೋದ್ರಿಂದ ನಮ್ಮ ಶಾಪಿಗೆ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಸೊ ಅದು ಇದರಿಂದ ನಾವು ಊಟ ಮಾಡ್ತಾ ಇದ್ದೀವಿ.
ಬೇಕಾದಂಗೆ ಮಾಡಿದೀವಿ. ನೀವು ಬನ್ನಿ ಒಂದು ಶಾಪ್, ನಮ್ಮ ಶಾಪ್ ಹತ್ರ ನೀವು ವಿಸಿಟ್ ಕೊಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ ಸರ್. ಕಸ್ಟಮರ್ ಬಾಯಲ್ಲೇ ಕೇಳಿ, ನಮ್ಮ ಬಾಯಲ್ಲಿ ನಾವು ಹೇಳೋದಕ್ಕಿಂತ ಕಸ್ಟಮರ್ ಬಾಯ್ ಕೇಳಿ ಅವ್ರ ಬಾಯಲ್ಲಿ ಏನಂತಾರೆ ಅಂತ, ನಮ್ಮ ಕ್ವಾಲಿಟಿ ಬಗ್ಗೆ, ಕ್ವಾಂಟಿಟಿ ಬಗ್ಗೆ, ಆಮೇಲೆ ಟೇಸ್ಟ್ ಬಗ್ಗೆ ನೀವು ಕೇಳಿಬಿಟ್ಟು ನಿಮ್ಮ ಅನಿಸಿಕೆನ ನೀವು ಹೇಳ್ಬಿಟ್ಟು ಹೋಗಿ, ಅಷ್ಟು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಖುಷಿ ಆಯಿತು ಪ್ರಶಾಂತ್ ಅವರು, ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮದು ಮೊಬೈಲ್ ನಂಬರ್ ಸರ್, ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು 9663489495 ಅಂತ ಸರ್, 9395. ನನ್ನ ಹೆಸರು ಪ್ರಶಾಂತ್ ಅಂತ ಸರ್, ಇರೋದು ಬ್ಯಾಂಗ್ಳೂರ್. ಬೆಂಗಳೂರು, ಬೆಂಗಳೂರಲ್ಲಿ ಅಳಸು ಬೇಕು, ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಕ್ವಾಲಿಟಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಕೊಡ್ತೀನಿ ಸರ್. 50-60 ಕಿಲೋಮೀಟರ್ ಬೇಕಿದ್ರೆ ಸರೌಂಡಿಂಗ್ ನಾನು ಡೆನ್ಜೋ, ಸುಗ್ಗಿ, ಪೋರ್ಟರ್ ಯಾವ್ದೋ ಮುಖಾಂತರ ಅನ್ನೋದು ಕಳಿಸ್ತೀನಿ. ಅವ್ರು ಬರಕ್ಕಾಗಿಲ್ಲ ಅಂದ್ರೆ ಕುತ್ಕೊಂಡು ನಮಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಅವ್ರಿಗೆ ನಾನು ಯಾವ ತರ ಹಣ್ಣು ಬೇಕೋ ಆ ತರ ಹಣ್ಣು ನಾನು ಕಳಿಸ್ಕೊಡ್ತೀನಿ ಸರ್, ಖಂಡಿತ ಕಳಿಸ್ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು.